ಅಲ್ಲ ಅದು 6 ಕಿಲೋಮೀಟರ್ ಐತೆ 1 ಕಿಲೋಮೀಟರ್ ಅಂದ್ರಿ 6 ಕಿಲೋಮೀಟರ್ ಇಲ್ಲಿಂದ ಲಾಡ್ಜ್ ಹೋಗ್ಬಿಟ್ಟು ಬರಬರ್ದ ಮುಂದೆ ಕೂರ್ತೀಯಾ ಇಂದಕ್ಕೆ ಹಾಕ್ಲಾ ट्राफिक कमी अन्कोंतीवि बट मैसूरलू ऐन ट्राफिक कमी ना बंदी जू हर के सेंटर के सेंटर अम्मे सिल्क सारी तक अदेनो स्वल्प डैमेज आगे सो इन एक्सचेंज मत देवरी सारी तक नईट देवरी गुडसोदे फुल वर्क कलर सेम पैटर्न तक कॉन्ट्रास्ट ताने ನೋಡ್ ಬಿಚ್ ನೋಡ್ ಇವಾಗ ದೇವರಿಗೆ ಸೀರೆ ನೋಡ್ತಾ ಇದೀವಿ ಇವಾಗ ಅಮ್ಮನ ಸಾರಿ ಸೆಲೆಕ್ಷನ್ ಆಯ್ತು ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಗೆ ಕಳಿಸಿದೀವಿ ನೈಟ್ ಪೂಜೆಗೆ ದೇವರಿಗೆ ಸೀರೆ ಉಡಿಸಬೇಕಿರಂತ ದೇವರಿಗೆ ನೋಡ್ತಾ ಇದ್ದಾರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟಿದೀವಿ ಮನೆಗೆ ಅಬ್ಬ ಎಷ್ಟು ಕ್ರೌಡ್ ಇತ್ತು ಆ ಕೆಎಸ್ಸಿ ಸಾರಿ ಸೆಂಟರ್ ಅಂದ್ರೆ ಫಸ್ಟ್ ಆಫ್ ಆಲ್ ಕಸ್ಟಮರ್ ಗೆ ರೆಸ್ಪಾನ್ಸ್ ಚೆನ್ನಾಗಿಲ್ಲ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಅಂದ್ರೆ ಅವರಿಗೆ ಸಾರಿ ತುಂಬಾ ಸಾರೀಸ್ ಗಳನ್ನೆಲ್ಲ ಬಿಚ್ಚಿಸ್ತಾರಂತೆ ಏನು ಒಂದೋ ಎರಡೋ ಬಿಚ್ಚಿಸಬೇಕಂತೆ ಕಲರ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಬೇಕಂತೆ 15,000 20,000 ಕೊಡೋರು ಸುಮ್ಮನೆ ಕೊಟ್ಬಿಡ್ತಾರ ಕಲರ್ ನೋಡ್ಬಿಟ್ಟು ಇನ್ನು ಕೆಎಸ್ಸಿ ಅಂದ್ರೆ ಮೈಸೂರು ಸಿಲ್ಕ್ ಏನು ಅನ್ಕೊಂಡಿದ್ದೆ ಅಲ್ಲ ಅದು ಕಂಚಿಪುರಂ ಸಾರಿ ಅದೇ ಸಾರಿ ಹೊರಗಡೆನೂ ಸಿಗುತ್ತೆ ನಮಗೆ ಅದೇ ಪ್ರೈಸ್ ಗೆ ಬರ್ತಾ ಋತು ಜೊತೆ ಬಂದ್ವಿ ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ ಎಕ್ಸಿಬಿಷನ್ ಗ್ರೌಂಡ್ ಹತ್ರ ಹೋಗ್ತಾ ಇದೀವಿ ಮೈಸೂರು ಏನು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂದ್ರೆ ಅಲ್ಲಿ ಕಾಣ್ತಾ ಇರೋದು ಪ್ಯಾಲೇಸ್ ಈ ಟೈಮ್ ಅಲ್ಲಿ ನವೆಂಬರ್ ಡಿಸೆಂಬರ್ ಟೈಮ್ ಅಲ್ಲಿ ಏನಾದರೂ ಮೈಸೂರಿಗೆ ಬಂದು ಈವಿನಿಂಗ್ 6:30 ಮೇಲೆ ನಾವು ರೋಮಿಂಗ್ ಬರ್ತೀವಿ ಅಂದ್ರೆ ಮೈಸೂರು ಈ ತರ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ ನೋಡೋದಿಕ್ಕೆ ಚೆನ್ನಾಗಿರುತ್ತೆ ಮೈಸೂರು ಬ್ಯೂಟಿ ಡಬಲ್ ಟೈಮ್ ಎನ್ಹಾನ್ಸ್ ಆಗುತ್ತೆ 6:30 7:00 ಮೇಲೆ ವಾಪಸ್ ಲಾಡ್ಜಿಗೆ ಬಂದಿದ್ದೀನಿ ಇವಾಗ ನಾನು ರೆಡಿ ಆಗಿ ಹೋಗಬೇಕು ಅಂಕಲ್ ಮನೆ ರೂಮ್ ಅಲ್ಲೇ ಇದ್ದರು ಏನು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನೋಡೋಣ ಮನೆ ಹೇಳಿಲ್ಲ ನಾನು ಬಂದಿರೋದು ಇವಾಗ ಫಸ್ಟ್ ರೂಮ್ ಅಲ್ಲೇ ಇದ್ದಾರ ಇಲ್ಲ ಅವ್ರು ರೌಂಡ್ ಸೊಡಿಯಕ್ಕೆ ಹೋಗಿದ್ದಾರ ಮೈಸೂರಲ್ಲಿ ಅದನ್ನ ನೋಡ್ತೀನಿ ಮಲಗ್ಬಿಟ್ಟಿದ್ದೀರಾ ಆಯ್ತು ನಿದ್ದೆ ಆಯ್ತಯ್ಯಪ್ಪ ಇಲ್ಲಿ ನೋಡಿ ನಮ್ಮ ಅಂಕಲ್ ಹತ್ರ ಎಷ್ಟೊಂದು ದುಡ್ಡು ಐತೆ ಅಂದ್ರೆ ಎಲ್ಲ ಕಡೆನೂ ಉದ್ರಿಸ್ಕೊತಾ ಇರ್ತಾರೆ ಎಡಿಟ್ ಮಾಡ್ತಾ ಅವ್ರು ಸಾಯಬ್ರು ಪಾಪ ದುಡ್ಡು ಸಿಕ್ತು ಯಾರು ಋತು ಹೋದ ಫ್ರೆಂಡ್ ಮನೆಗೆ ನಾನು ಉಳಿಸ್ಕೊಳ್ಳಲಿಲ್ಲ ಅವನ್ನ ಡ್ರಾಪ್ ತಗೊಂಡು ಕಳಿಸ್ಬಿಟ್ಟೆ ನಾವು ಬರ್ತಾ ಆಟೋದಲ್ಲಿ ಬಂದು ಅವರಿಬ್ರು ಮನೆ ಹತ್ರ ಬಿಟ್ಬಿಟ್ಟು ರಮ್ಯನ್ ತಮ್ಮನ ಹತ್ರ ಈಗ ಡ್ರಾಪ್ ತಗೊಂಡು ಈಗ ರೆಡಿಯಾಗಿ ಹೋಗೋಣ ಪೂಜೆಗೆ ರೆಡಿ ಮಾಡ್ಕೊತಾವ್ರೆ ಸ್ನಾನ ಮಾಡ್ಬೇಕಲ್ಲ ನಿಮ್ದಿಬ್ರದ್ ಸ್ನಾನ ಆಯ್ತಾ ಏ ಸುಳ್ಗಿಳ ಹೇಳ್ಕೊಂಡು ಬಂದ್ಬಿಟ್ಟಿ ಅದು ಗಣವಮ್ಮ ಬೆಟ್ ಕೊಟ್ಟವ್ರೆ ಇನ್ನೊಂದು ಬೆಟ್ ಇಸ್ಕೋ ಕೆಳಗಡೆ ಹಾಕ್ಬಿಡೋಣ ಇವಾಗ ರೆಡಿಯಾಗಿ ಗಣವಮ್ಮ ಪೂಜೆಗೆ ಹೊರಟಿದೀವಿ ನಾನು ಮನು ಅಂಕಲು ಲೇಟ್ ಆಗಿ ಹೋಗಿದೆ ಆಲ್ರೆಡಿ 8:30 ಬಟ್ ನಾನು ಲಾಡ್ಜಿಗೆ ಬಂದಿದ್ದೆ 7:00 ಆಗೋಯ್ತಲ್ಲ ಸೊ ಇವತ್ತಿನ ನನ್ನ ಅಟೈರು ಹೀಗಿದೆ ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದ ಸಾರಿ ಗಣೇಶ ಪೂಜೆಗೆ ಹಾಕೊಂತ ಇದ್ದೀನಿ ಮೊದಲು ನಿನ್ನ ಭಜಿಸಿ ನಮಗೆ ಕಾರ್ಯ ಸಾಧನೆ ಮಂಗಳ ಇದು ಪೂರ್ಣವತಿ ಅಲ್ಲಿ ಮಾಮಂದಿರ್ ಕೈಲು ಮುಟ್ಟಿಸಿ ಸದ್ಯ ಗಂದ್ ಕಡ್ಡಿ ಹಚ್ಚದೆ ಹೇಳ್ಕೊಡ್ಬೇಕು ನಾವು ನೀವು ಇನ್ನು ನಮಸ್ಕಾರ ಹೊಡಿಯೋದಕ್ಕೆ ಹೋದ್ರಿ ಅವ್ರಿಗಿನ್ನ ಗೊತ್ತಿಲ್ಲ ಪೂಜೆ ಮಾಡೋದು ಪೂರ್ಣವತಿಯ
ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮಿಗೆ ಬಂದ್ವಿ. ಟೈಮ್ 11:00 ಆಗೋಗಿದೆ. ಫುಲ್ ಟೈರ್ಡ್ ಆಗಿತ್ತು, ಹೊಟ್ಟೆನೂ ಹಶ್ವಾಗಿ ಹೋಗಿತ್ತು. ಊಟ ಮಾಡ್ಕೊಂಡು ಏನು ಫುಲ್ ಮಳೆನೂ ಬರ್ತಾ ಇದೆ ಹೊರಗಡೆ, ಅಂಡ್ ಮೋರ್ ಓವರ್ ಡ್ರಾಪ್ ತಗೊಂಡ್ವಿ, ಹಾಗಾಗಿ ಏನು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಫುಲ್ ಕತ್ಲೆ ಕತ್ಲೆ ಇತ್ತು. ಇವಾಗ ಹೋಗಿ ಎಷ್ಟೊತ್ತಿಗೆ ಬೆಡ್ಡಿಗೆ ಹೋಗಿ ಮಲ್ಕಂತೀನಿ ಅನ್ಸ್ತಾ ಇದೆ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲಾನು ಹಿಂಗೆ ಹರಗ್ಬಿಟ್ಟು ಹೋಗಿದೆ. ಹೋಗ ಅರ್ಜೆಂಟ್ ಅಲ್ಲಿ ಇವಾಗ ಎಲ್ಲ ಇದನ್ನ ಹೋಗಿ ಕ್ಲೀನ್ ಮಾಡಿ ಫಸ್ಟ್ ಮಲ್ಕೊಳ್ಳೋಣ. ಬೆಳಗ್ಗೆ 5 ಗಂಟೆಗೆ ಬೇರೆ ಎದ್ದೇಳ್ಬೇಕು, 5:30ಗೆಲ್ಲ ಗೃಹ ಪ್ರವೇಶ ಸ್ಟಾರ್ಟ್ ಆಗುತ್ತೆ. ನಾನು ಒಬ್ಳು ಹೋಗ್ಬೇಕು ಬೆಳಗ್ಗೆ, ಆಮೇಲೆ ಇವರೆಲ್ಲ ನಿಧಾನ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆದ್ಮೇಲೆ ಬರ್ತಾರೆ. ಓಕೆ, ಗುಡ್ ನೈಟ್.